ಸುಟ್ಟ ಮಳೆ ಕಂಗಾಲಾದ ರೈತ ಬೆಳೆ ನಷ್ಟ ಪರಿಹಾರದ ಜೊತೆಗೆ ಶಿರಾ ತಾಲೂಕಿನ ಹೊಲಿಕುಂಟೆ ಹೋಬಳಿಯ ರೈತರಿಗೆ ಶೇಂಗಾ ಬೆಳೆಗೆ ಬೆಳೆ ವಿಮೆ ನೀಡುವಂತೆ ದ್ವಾರಣಕುಂಟೆ ಗ್ರಾಮದ ರೈತ ದೊಡ್ಡ ವೀರಯ್ಯ ಒತ್ತಾಯಿಸಿದ್ದಾರೆ ಶಿರಾ ತಾಲೂಕಿನ ಜೀವನಾಡಿ ಶೇಂಗಾ ಬೆಳೆ ಮಳೆಯ ಕೊರತೆಯಿಂದ ಸಂಪೂರ್ಣ ನೆಲಕಚ್ಚಿತ್ತು ರೈತ ಕಂಗಾಲಾಗಿದ್ದ ಬೀಜ ಮತ್ತು ಗೊಬ್ಬರದ ಹಣ ಕೂಡ ಕೈಗೆ ಸೇರಿದಂತ ಸ್ಥಿತಿ ನಿರ್ಮಾಣವಾಗಿದ್ದು ಸರ್ಕಾರ ತಕ್ಷಣ ಶೇಂಗಾ ಬೆಳೆಗೆ ನಷ್ಟ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ಶಿರಾ ತಾಲೂಕಿನ ಹೊಲಿಕುಂಟೆ ಹೋಬಳಿ ರೈತರ ಶೇಂಗಾ ಬೆಳೆಗೆ ಕಳೆದ 4 ವರ್ಷಗಳಿಂದ ಬೆಳೆ ವಿಮೆ ಕಟ್ಟುತ್ತಿದ್ದು ಒಂದು ಬಾರಿಯೂ ಬೆಳೆ ವಿಮೆ ಕೊಡದೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ರೈತನ ಬದುಕಿಗೆ ಜೀವನಾಡಿಯಾಗಿರುವ ಶೇಂಗಾ ಬೆಳೆಗೆ ತಕ್ಷಣ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ಬಹುತೇಕ ನೆಲಕಚ್ಚಿದೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ರೈತರು ಕಳೆದ ಬಾರಿ ಅತಿ ಹೆಚ್ಚು ಮಳೆ ಬಂದು ಬಹಳ ಕಷ್ಟ ಅನ್ಸಿತ್ತು ಈ ಬಾರಿ ಮಳೆ ಇಲ್ಲದೇನೆ ಕಷ್ಟ ಅನ್ಸಿದೆ ಶಿರಾ ತಾಲೂಕಿನಲ್ಲಿ ಈ ಶೇಂಗಾ ಬೆಳೆಯನ್ನೇ ರೈತರು ಜೀವನಕ್ಕೆ ಅವಲಂಬಿಸಿದ್ದಾರೆ ಈ ಬಾರಿ ಮಳೆ ಇಲ್ಲದ ಕಾರಣ ಇನ್ನೇನು ಸಂಪೂರ್ಣ ಬೆಳೆ ಕೈಕೊಟ್ಟು ಇನ್ನೇನು ಸಂಪೂರ್ಣವಾಗಿ ಒಣಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿ ದಿನೇ ದಿನೇ ಇನ್ನೇನು ಕೈಗೆ ಬರುವಂಥ ಫಸಲು ನೆಲ ಕಚ್ಚಿ ಸಂಪೂರ್ಣ ರೈತರು ನಷ್ಟ ಅನುಭವಿಸುವಂಥ ಸ್ಥಿತಿ ಇದೆ ಈ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ರೈತರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ನಮಗೆ ನಾವು ನೆಚ್ಚಿಕೊಂಡಿದ್ದಂತಹ ಶೇಂಗಾ ಬೆಳೆ ಸಂಪೂರ್ಣ ಕೈ ಕಚ್ಚಿದೆ ಆ ನಿಟ್ಟಿನಲ್ಲಿ ನಮಗೆ ಆ ಸರ್ಕಾರ ಆ ಶೇಂಗಾ ಬೆಳೆಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋದು ಶಿರಾ ತಾಲೂಕಿನ ರೈತರ ಆಗ್ರಹ ಆಗಿದೆ ಬನ್ನಿ ನೇರವಾಗಿ ರೈತರನ್ನೇ ಮಾತಾಡ್ಸೋಣ ಹೇಳ್ರಿ ದೊಡ್ಡಿರಪ್ಪರ ಏನು ಸಮಸ್ಯೆ ಎಷ್ಟು ಬೀಜ ಹಾಕಿದ್ರಿ ಎಷ್ಟು ಎಕರೆಗೆ ಉಳುಮೆ ಮಾಡಿದ್ರಿ 24 ಗುಂಟೆ ಶೇಂಗಾ ಹಾಕಿದೀವಿ 4 ವರ್ಷ ಹಾಕಿ ಕೆಟ್ಟಿದೀವಿ ಈ ವರ್ಷನೂ ಹಾಕಿ ಕೆಟ್ಟಿದೀವಿ 4 ವರ್ಷ ಬೆಳೆ ವಿಮೆ ಕಟ್ಟಿದೀವಿ ಒಂದು ರೂಪಾಯಿನೂ ಬಂದಿಲ್ಲ ನಮ್ಗೆ ಕಡೆ ಗಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕಡೆಗಾಣಿಸಿ ನಮಗೆ ಏನು ಸೌಲಭ್ಯ ಬಂದಿಲ್ಲ ಈ ವರ್ಷ ನೋಡಿದ್ರೆ ಚಿಕ್ಕ ಬಟ್ಟೆ ನಾಶ ಆಗೋಗೈತೆ ಏನೇನು ಇಲ್ಲ ನಮಗೆ ನೋಡು ಈಗ ಚೆನ್ನಾಗಿದೆಯಲ್ಲ ಈಗ ಚೆನ್ನಾಗಿತ್ತು ನೋಡಿ ಎಲ್ಲ ಒಣಗೋಗ್ಬಿಟ್ಟಿದೆ ಸಹ ಎಲ್ಲ ಒಣಗೋಗ್ಬಿಟ್ಟಿದೆ ಒಣಗೋಗಿ ಎಲ್ಲ ಏನೇನು ಇಲ್ಲ ಏನೇನು ಬರೋದಿಲ್ಲ ಇವಾಗ ಅದರಿಂದ ಹಿಂಗಾಗಿದೆ ಎಷ್ಟು ಖರ್ಚು ಮಾಡಿದ್ರಿ 4 ಎಕರೆಗೆ ಹಾಕಿದ್ರ 4 ಎಕರೆಗೆ ಹಾಕಿದೀವಿ ಎಷ್ಟು ಖರ್ಚಾಗಿತ್ತು ಎಷ್ಟು ಖರ್ಚಾಗಿತ್ತು ದುಡ್ಡು ಈ 47,000 ಖರ್ಚಾಗೈತೆ ಈ ನಿಮಗೆ ಈಗ ಕಿತ್ರ ಏನು ಬರಲ್ವಾ ಕಿತ್ರ ಏನು 5,000 ಬರಲ್ಲ ನೀವೇ ಕಿತ್ಕೊಂಡೋಗಿ ಸ್ವಾಮಿ ನಮಗೆ ನೀವೇ ಕಿತ್ಕೊಂಡೋಗ್ಬಿಟ್ಟು ನಮಗೆ ದುಡ್ಡು ಕೊಡಿ ಅಷ್ಟು ಖರ್ಚಾಗ್ಬಿಟ್ಟೈತೆ ಏನು ತೊಂದರೆ ನಮಗೆ ವಿಷ ಕುಡಿಯೋಕೆ ಹತ್ಕೊಂಡಿದ್ದೀವಿ ಏನು ಮಾಡ್ಬೇಕಮ್ಮಂಗಾಗೈತೆ ಗಂಡರ ಮನೆ ಸಾಲ ಮಾಡಿ ಇಕ್ಕಿ ಎಲ್ಲ ಬಂಡವಾಳ ದೇವರು ಕೈ ಕೊಟ್ಟವ್ರೆ ಈಗ ಸರ್ಕಾರದಿಂದ ಬರ್ತಕ್ಕಂಥ ಇದನ್ನು ಅನುದಾನ ಏನನ್ನ ಮಾಡಿ ಬೆಳೆ ಮೇಲೆ ಅದನ್ನ ಹೋದ ಸರಿ ಮಳೆ ಜಾಸ್ತಿ ಆಗಿತ್ತು ಜಾಸ್ತಿ ಆಗಿ ಕೊಚ್ಕೊಂಡು ಹೋಯ್ತು ಕೊಚ್ಕೊಂಡು ಹೋಗಿ ಬೆಳೆ ಆಗ್ಲಿಲ್ಲ ಹೋದ ಸರಿನೂ ಇಲ್ಲ ಆಚೆ ಸರಿನೂ ಇಲ್ಲ ಇಲ್ಲಿ 4 ವರ್ಷ ಇದು 4ನೇ ವರ್ಷ 1 ರೂಪಾಯಿನೂ ಯಾರಿಗೂ ಕೊಟ್ಟಿಲ್ಲ ನಮ್ ಕಡೆ ಗಡಿ ಇಲ್ಲಿ ಭಾಗ ನಮ್ ಪಂಚಾಯತಿಗೆ ಏನೇನು ಅನುಕೂಲ ಮಾಡಿಲ್ಲ ಯಾವ ಪಂಚಾಯತಿ ದ್ವಾರಕುಂಟೆ ಪಂಚಾಯತಿ ದ್ವಾರಕುಂಟೆ ಪಂಚಾಯತಿನಲ್ಲಿ ಇನ್ಸೂರೆನ್ಸ್ 4 ವರ್ಷ ಏನೇನು ಇಲ್ಲ ಯಾರಿಗೂ ಕೊಟ್ಟಿಲ್ಲ ಯಾರಿಗೂ ಬಂದಿಲ್ಲ ಶೇಂಗಾ ದುಡ್ಡು ಕಟ್ಟಿವ್ರೆ ಮಸ್ತ ಕಟ್ಟಿವ್ರೆ ಕೈ ಬಿಟ್ಟವ್ರೆ ಬರೇ ತೊಗರಿಗೆ ಹಾಕಿದ್ರೆ ತೊಗರಿಗೆ ಯಾರು ಕಟ್ಟಿಲ್ಲ ಬರೇ ಶೇಂಗಾಗೆ ಕಟ್ಟಿರೋದು 4 ವರ್ಷನು ಕಟ್ಟಿದ್ದಾರೆ 4 ವರ್ಷ ಕಟ್ಟಿರೋನು 1 ರೂಪಾಯಿನೂ ಇಲ್ಲ ಇದು ಕಡೆ ಗಡಿ ಶಿರಾ ತುಮಕೂರು ಡಿಸ್ಟಿಕ್ ಕಡೆ ಗಡಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವು ಸರ್ಕಾರಿಗೆ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾ ಇದೀವಿ ಈಗ ಏನು ಬೆಳೆ ನಷ್ಟ ಬೆಳೆ ನಷ್ಟ ಪರಿಹಾರ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ನಷ್ಟ ಬೆಳೆ ನಷ್ಟ ಆಗಿದೆ ಬೆಳೆ ನಷ್ಟ ಆಗಿದೆ ಬೆಳೆ ನಿಮ್ದೊಂದೇ ಆಗಿದೆ ಬೇರೆ ಎಲ್ಲ ಕಡೆನೂ ಆಗಿದೆ ಒಬ್ಬರೇ ಅಲ್ಲ ಎಲ್ಲಾ ಕಡೆಯಲ್ಲೂ ಆಗಿದೆ ಎಲ್ಲಾ ರೈತರಿಗೂ ಬಹಳ ತೊಂದರೆ ಆಗಿದೆ ನೀವು ಹಾಕಿದ್ರ ಕಡಲೆ ಬೀಜ ಏನಾಗಿದೆ ನಾವು ಅದೆಲ್ಲ ಹಾಕಿದ್ವಿ ಎಲ್ಲ ವಾಣಿ ಈಗ ರೋಗ ಬಿದ್ದು ಎಲ್ಲ ವಾಣಿಗೋ ಏನು ರೋಗ ಬಿದ್ದೈತೆ ಬೆಂಕಿ ಸೀಡೆ ಬಿದ್ದೆ ಬೆಂಕಿ ಸೀಡೆ ಬಿದ್ದೆ ಯಾಕೆ ಬಿಡೋದ್ ಬೆಂಕಿ ಸೀಡೆ ಮಳೆ ಬರ್ದಿಲ್ಲ ಮಳೆ ಬರ್ದು ಹೋದ ಹಂಗಾರೆ ಏನು ಫಸ್ಟು ಕೈಗೆ ಸಿಗಲ್ಲ ಫಸ್ಟ್ ನಮ್ಗೆ ಕೈಗೆ ಸಿಗಲ್ಲ ಫಸ್ಟ್ ಏನು ಕೈ ಸಿಗೋದಿಲ್ಲ ಮತ್ತೆ ಹೆಂಗೆ ಅದು ಏನ ಸ್ವಾಮಿ ನಾವು ಈಗ ಇವಾಗ ಕಿತ್ತಾಕ್ಬೇಕು ಇಟ್ಕೊಂಬಂಗಿಲ್ಲ ಅದು ಈ ಬಳ್ಳಿನೂ ಕೆಸಕ್ಕೆ ಬರಲ್ವಾ ಬಳ್ಳಿನೂ ಮುಖ್ಯ ಬಳ್ಳಿ ಮಳೆ ಬಂದ್ರೆ ಮಳೆ ಬರೆದ್ರೆ ಮಾತ್ರ ಸ್ವಲ್ಪ ಕೈ ಸಿಗುತ್ತೆ ಮಳೆ ಬಂತಂದ್ರೆ ಅದು ಇಲ್ಲ ಅದು ಇಲ್ಲ ಯಾವುದು ಇಲ್ಲ ಎಲ್ಲ ನಾವು ಮನೆ ಬರ್ಬೇಕು ಹಾಕಿದ ಬಂಡವಾಳ ಹಾಕಿದ ಬಂಡವಾಳ ದಯವಿಚ್ಚಿ ನೀವೇ ಅದಕ್ಕೇನಾದ್ರೂ ನಮ್ಮನ್ನು ಅನುಕೂಲ ಮಾಡ್ಕೊಡ್ಬೇಕು ಅರಗಣರು ಹೇಳ್ರಿ ಏನ್ ಸಮಾಚಾರ ಕಡಲೆ ಬೆಳೆ ಚೆನ್ನಾಗೈತಾ ಕಡಲೆ ಗಿಡಗಳು ಯಾಕೆ ಏನು
ಮಳೆ ಇಲ್ಲ. ಹಾ ಮಳೆ ಅಂತ ಒಣಗೋಗ್ಬಿಟ್ಟೈತೆ. ಎಷ್ಟು ಹಾಕಿದ್ರಿ ನೀವು? ನಾವು 50 ಸೇರ್ ಹಾಕಿದ್ವಿ. ಹಾಕಿದ್ರ ಒಂದು ಎಷ್ಟು ಖರ್ಚು ಮಾಡಿದ್ರಿ? ಹಾ ಖರ್ಚಾಗಿತ್ತ ಮತ್ತೆ ಚೆನ್ನಾಗಿ ಬೆಳೆದೈತೆ? ಯಾಕಿಲ್ಲ ಎಲ್ಲ ಒಣಗೋಯ್ತೆ. ಹಾ ಬೆಳೆ ಇಲ್ಲ. ಹಾ ಪರಿಹಾರ ಪರಿಹಾರ ಕೊಡ್ಬೇಕು ಸ್ವಾಮಿ. ನೀವು ಈಗ ಇನ್ಶೂರೆನ್ಸ್ ಕಟ್ಟಿದ್ರ? ಹೋದ ಸರಿ ಬಂದಿತ್ತ ನಿಮ್ಗೆ? ಇಲ್ಲ. ಹಾ ಸಮಾಚಾರ್ಯ ಈ ಕಳವಿ ವ್ಯವಸ್ಥೆ ಹೆಂಗಿದೆ? ಮಳೆ ಮಳೆ ಬಂದಿಲ್ಲ. ನಾವು ಎಡಕ್ಕೆ ಹಾಕಿದ್ವಿ. ಮಳೆ ಇಲ್ಲದೆ ಬೆಂಕಿ ಸಿಡಿಯೋ ರೋಗ ಬಂದ್ಬಿಟ್ಟು ಇಲ್ಲೇನೋ ಕೈ ಪಸ್ತು ಬರ್ಬೇಕಾಗಿತ್ತು. ಮಳೆ ಇಲ್ಲದ ಕಾರಣ ಅಲ್ಲಿಗೆ ಬೆಳೆನೂ ಬತ್ತಿಲ್ಲ ಅಥವಾ ಬೆಳೆನೂ ಬತ್ತಿಲ್ಲ. ಇನ್ಸೂರೆನ್ಸ್ ಪ್ರತಿ ವರ್ಷ ನಮ್ಮ ತಂದೆಯವರು ಕರ್ಕೊಂಬತ್ತಿದ್ದಾರೆ. ಆ ಸರ್ಕಾರ ನಮ್ಮ ಕಡೆ ಸಿರಾ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಹುಲಿಕೊಂಡೆ ಬಾರ್ಡರ್ ನಮ್ಮದು. ಅದರಿಂದ ಸರ್ಕಾರ ಆಗಲಿ ಯಾವುದೇ ನಮ್ಮ ಸಂಘ ಸಂಸ್ಥೆಯಿಂದ ಆಗಲಿ ಯಾವುದೇ ಪರಿಹಾರ ಬಂದಿಲ್ಲ. ದಯವಿಟ್ಟು ಸರ್ಕಾರದಿಂದ ನಮ್ಮ ಶೇಂಗಾ ಬೆಳೆಗೆ, ಇದು ಮಳೆ ಆಶ್ರಿತ ಬೆಳೆ ನಮ್ಮ ಸಿರಾ ತಾಲೂಕು ಗಡಿ ಬಾರ್ಡರ್ದಿಂದ, ದಯವಿಟ್ಟು ನೀವು ನಿಮ್ಮಲ್ಲಿ ಕೇಳ್ಕೊಂತಿದ್ದೀನಿ, ಶೇಂಗಾ ಬೆಳೆಗೆ ಪರಿಹಾರ ಕೊಡಿಸಿ.